ಅವಕಾಶ ಕೊಟ್ಟಿದ್ದು ಅವರಿಗೆ. ಯಡಿಯೂರಪ್ಪನ ಅಲ್ಲ ಈಶ್ವರಪ್ಪನವ್ರನ್ನ ಡಿಸ್ಮಿಸ್ ಮಾಡಲಿ ಅಂತ. ಯಾಕಂದ್ರೆ ಇದು ರಾಷ್ಟ್ರದ್ರೋಹದ ಕೆಲಸ, ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡೋದು, ಸಂವಿಧಾನಕ್ಕೆ ಅವಮಾನ ಮಾಡೋದು, ಅಗೌರವ ಮಾಡೋದು, ಇದು ರಾಷ್ಟ್ರದ್ರೋಹದ. ಸೊ ಹಾಗಾಗಿ ಅವರು ರಾಜ್ಯಪಾಲರು ಕೂಡ ಡಿಸ್ಮಿಸ್ ಮಾಡಲಿಕ್ಕೆ ಹೇಳಬೇಕು. ಅವರು ಮಾಡಿಲ್ಲ, ಯಾಕಂದರೆ ಅವರು ಸಂವಿಧಾನದ ರಕ್ಷಕರು, ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರು ಮಾಡಿಲ್ಲ, ಮುಖ್ಯಮಂತ್ರಿಗಳು ಅವರಾಗೇ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಇದರರ್ಥ ಆರ್ ಎಸ್ ಎಸ್ ಅವರು ಇಡನ್ ಅಜೆಂಡನ ಯಡಿಯೂರಪ್ಪನ ಮೂಲಕ ಮಾಡಿಸಿದ್ದಾರೆ, ಈಶ್ವರಪ್ಪನ ಮೂಲಕ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ನಾವು ರಾಷ್ಟ್ರಧ್ವಜ ಇದೆಯಲ್ಲ, ನಮ್ಮ ರಾಷ್ಟ್ರದ ಹೆಮ್ಮೆಯಾಗಿದೆ, ನಮ್ಮ ರಾಷ್ಟ್ರದ ಸ್ವಾಭಿಮಾನ, ಸ್ವಾತಂತ್ರ್ಯದ ಸಂಕೇತ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಈ ತ್ರಿವರ್ಣ ಧ್ವಜ ಇಟ್ಕೊಂಡಾಗ ಸ್ಫೂರ್ತಿ ಬರ್ತಿತ್ತು, ಧೈರ್ಯ ಬರ್ತಿತ್ತು, ಹೋರಾಟದ ಕಿಚ್ಚು ಬರ್ತಿತ್ತು. ಮತ್ತು ರಾಷ್ಟ್ರಧ್ವಜಕ್ಕೆ ನಾವು ಅದಕ್ಕೆ ಬ್ಲ್ಯಾಕ್ ಕೋಡ್ ಮಾಡ್ತೀವಿ, ಕಾನೂನು ಮಾಡ್ತೀವಿ. ಯಾರೇ ಇದನ್ನು ಮಾಡಿದ್ರು ಕೂಡ ಅದು ರಾಷ್ಟ್ರದ್ರೋಹ ಆಗ್ತದೆ, ಅವ್ರ ಮೇಲೆ ಅದು ಸೆಕ್ಷನ್ 2 ಇದು ಪ್ರಿವೆನ್ಷನ್ ಆಫ್ ಅದು ಆಗ್ತದೆ. ನ್ಯಾಷನಲ್ ಫ್ಲ್ಯಾಗ್ ಇನ್ಸಲ್ಟ್ ಟು ದಿ ನ್ಯಾಷನಲ್ ಫ್ಲ್ಯಾಗ್ ಆಕ್ಟ್ 21 ಆಕ್ಟ್ ಮಾಡಿದ್ದಾರೆ. ಅದರಿಂದ ಇವರಲ್ಲೆಲ್ಲ ಇವು ಹೆಂಗೆ ಅಫೆನ್ಸ್ ಆಗ್ತವೆ ಅಂತಕ್ಕಂಥದ್ದನ್ನೆಲ್ಲ ಮಾಡಿದ್ದಾರೆ. ಸೊ ಯಡಿಯೂರಪ್ಪ ಈಶ್ವರಪ್ಪನವ್ರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪಾರಕೃತೆ ಎನ್ನುವರು ದೇಶದ ಉದಯ ಭಾಗದಲ್ಲಿ ಸ್ವಲ್ಪ ಯಾವಾಗಲೂ ನ್ಯಾಷನಲ್ ಫ್ಲ್ಯಾಗ್ ಹಾರಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ಹೋದಾಗ ದೇಶದ ಅಧ್ಯಕ್ಷರು ಹೋದಾಗ ನ್ಯಾಷನಲ್ ಲೀಡರ್ಸ್ ಕೆಲಸದಾಗ ಗೌರವದ ಸಂಕೇತ. ಸೊ ಇಂಥ ಅದು ಒಬ್ಬ ಮಂತ್ರಿಯಾಗಿ ಈಶ್ವರಪ್ಪ ಹೇಳಲಿಲ್ಲ ಇದಕ್ಕಿಂತ ದೊಡ್ಡ ಅಪರಾಧ. ದಟ್ ಶೋಸ್ ಬಿಜೆಪಿ ಇಸ್ ನಾಟ್ ರೆಸ್ಪೆಕ್ಟಿಂಗ್ ನ್ಯಾಷನಲ್ ಫ್ಲ್ಯಾಗ್, ಸಂಘ ಪರಿವಾರ್ ಇಸ್ ನಾಟ್ ರೆಸ್ಪೆಕ್ಟಿಂಗ್ ನ್ಯಾಷನಲ್ ಫ್ಲ್ಯಾಗ್, ಇಟ್ಸ್ ಇನ್ಸಲ್ಟ್ ಟು ನ್ಯಾಷನಲ್ ಫ್ಲ್ಯಾಗ್, ಇಟ್ಸ್ ಇನ್ಸಲ್ಟ್ ಟು ಕಾನ್ಸ್ಟಿಟ್ಯೂಷನ್. ಈಗ ನಾವು ತೀರ್ಮಾನ ಮಾಡಿದೀವಿ ಅಹೋರಾತ್ರಿ ಧರಣಿ ಮಾಡ್ತೇವೆ, ಹಗಲು ರಾತ್ರಿ ಧರಣಿ ಮಾಡ್ತೇವೆ. ಇದರ ಲಾಜಿಕಲ್ ಎಡಿ ತಗೊಂಡು ಹೋಗೋಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಾವು ಹಗಲು ರಾತ್ರಿ ಧರಣಿ ಮಾಡ್ತೇವೆ, ನಾವು ಅವರೇ ತೀರ್ಮಾನ ಮಾಡ್ತಾರೆ ಅನ್ನೋದಲ್ಲ. ಯಾಕಂತಂದ್ರೆ ನಮಗೆ ರಾಷ್ಟ್ರದ್ರೋಹದ ಕೆಲಸ ಮಾಡಿದಾರ, ನಮ್ಮ ರಾಷ್ಟ್ರಧ್ವಜಕ್ಕೆ ನಮ್ಮ ಹೆಮ್ಮೆಯ ಸಂಕೇತವಾದಂಥ ರಾಷ್ಟ್ರಧ್ವಜಕ್ಕೆ ಸಾರ್ವಭೌಮ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸಂಕೇತವಾದಂಥ ಅಗೌರವ ಮಾಡಿದ್ದಾರೆ. ಅದರಿಂದ ಅವರು ಅಧಿಕಾರದಲ್ಲಿ ಉಳಿಬಾರ್ದು, ಅನರ್ಹರಾಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.